ಗಣಪತಿ ಬಪ್ಪ. ನಮಸ್ತೆ ವೀಕ್ಷಕರೇ, ಇವತ್ತು ಊರಿನೆಲ್ಲೆಡೆ ಶ್ರೀ ಗಣೇಶ ಚತುರ್ಥಿಯ ಸಡಗರ ಸಂಭ್ರಮಾಚರಣೆಗಳು ಮುಗಿಲೆತ್ತರದಲ್ಲಿ ಮಾರ್ದನಿಗೊಳ್ತಿವೆ. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೂ ಸಹ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿಯ ಪ್ರೀತಿಯು ನಿಜಾರ್ಥದಲ್ಲೂ ಮೂರ್ತಿವೆತ್ತ ಮಗ ಅನ್ನುವ ಹಾಗಿದ್ರೆ ಅದು ಗಣೇಶ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ತಾಯಿ ಕೊಟ್ಟ ಕರ್ತವ್ಯವನ್ನು ಪಾಲಿಸಬೇಕಾದ್ರೆ ಯಾರೇ ಬಂದರೂ ಅದಕ್ಕೆ ಅಡ್ಡಿಪಡಿಸಲು ಸಾಧ್ಯವಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತನ್ನ ತಾತ್ಕಾಲಿಕ ಅಂತ್ಯದವರೆಗೂ ಪಾಲಿಸಿದ ತಾಯಿಗೆ ತಕ್ಕ ಮಗ ಗಣಪ. ತನ್ನ ತಂದೆಯೇ ತಾಯಿಯನ್ನು ಕಾಣಲು ಒಳಹೋಗುವೆ ಅಂದರೂ ತನ್ನ ತಂದೆ ಜಗತ್ತಿಗೆ ಒಡೆಯ ಲಯಾಧಿಕಾರಿ ಶಿವನಾದರೂ ಸರಿ, ಯಾವ ಮುಲಾಜನ್ನು ತೋರದೆ ತಾನು ಯಾರನ್ನೂ ಒಳಬಿಡಲಾರನೆಂದು ಗಟ್ಟಿ ನಿಂತು ಅದಕ್ಕಾಗಿ ತನ್ನ ಪ್ರಾಣ ಹೋದರೂ ಲೆಕ್ಕಿಸಲಾರನೆಂದು ಶಿವನಿಗೆ ಸಡ್ಡು ಹೊಡೆದ ಗಣಪ ಪಾರ್ವತಿಯ ದೇಹದ ಕಲ್ಮಶದಲ್ಲೂ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದ. ಇಂಥ ಪುತ್ರಶ್ರೇಷ್ಠನನ್ನು ಹೊಗಳುವುದಕ್ಕೆ ಒಂದು ಜನ್ಮ ಸಾಕಾಗದೆ ಹೋದರೂ ನಮ್ಮೂರ ಕಲೆಯಾದ ಯಕ್ಷಗಾನ ಭಾಗವತಿಕೆಯ ಮೂಲಕ ಆತನ ಲೀಲೆಗಳನ್ನು ಹಾಡಿಪಾಡುವ ಭಕ್ತಿಭಾವದ ವಿಶೇಷ ಯಕ್ಷ ಸಂಗೀತ ಕಾರ್ಯಕ್ರಮ ಯಕ್ಷಗಣ ಪ್ರಸ್ತುತಿಗೆ ಸ್ವಾಗತ. ನಾನು ಶ್ರವಣುಡುಪ. ಶುಭ ಮಂಗಲದಾಯಕ
ಸಂದರ್ಭ ಯಾವುದೇ ಇರಲಿ, ಆರಾಧನೆ ಯಾರದ್ದೇ ಇರಲಿ, ಮೊದಲ ಪೂಜೆ ಯಾವತ್ತಿದ್ರೂ ಗಜಮುಖದ ಗಣಪಗೆ. ತಾಯಿಯ ಅಪ್ಪಣೆಯನ್ನು ಶಿರಸಾವಹಿಸಿ ಪಾಲಿಸುತ್ತಿದ್ದ ಗಣಪನ ಉದ್ದಟತನವನ್ನು ಕಂಡು ಕ್ರೋಧಗೊಂಡ ಆ ಪರಮೇಶ್ವರನು ತಾಂಡವವಾಡಿ ತನ್ನ ಕೈಯಲ್ಲಿದ್ದ ತ್ರಿಶೂಲವನ್ನೇ ಗಣಪನಾಚೆ ಪ್ರಯೋಗಿಸ್ತಾನೆ. ಶಿವನ ಶೂಲ ಗುರಿ ತಪ್ಪುವ ಮಾತಲ್ಲಿ ಪಾರ್ವತಿ ಸುತ್ತನ ತಲೆಯು ದೇಹದಿಂದ ಬೇರ್ಪಟ್ಟು ಉರುಳಿದ್ದನ್ನು ಕಂಡು ಪಾರ್ವತಿಯ ದುಃಖ ಹಾಗೂ ಕ್ರೋಧ ಮುಗಿಲು ಮುಟ್ಟಿದಾಗ ಪತ್ನಿಯ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡ ಶಿವನ ಕೋಪ ಅಷ್ಟು ಹೊತ್ತಿಗೆ ಇಳಿದು ಹೋಗಿತ್ತು. ತನ್ನ ತಪ್ಪನ್ನು ತಿದ್ದುವ ಸಲುವಾಗಿ ಗಣಗಳನ್ನು ಕರೆದು ಉತ್ತರ ದಿಕ್ಕಿದಾಚೆ ತಲೆ ಹಾಕಿ ಮಲಗಿರುವ ಜೀವಿಯ ತಲೆಯನ್ನು ಆದಷ್ಟು ಶೀಘ್ರವಾಗಿ ತರುವಂತೆ ಆಜ್ಞೆಯನ್ನು ಮಾಡ್ತಾನೆ. ಬೆಟ್ಟ ಗುಡ್ಡಗಳನ್ನು ದಾಟಿ ನದಿ ಕಾಡುಗಳ ಸುತ್ತ ಹುಡುಕುತ್ತಿರುವಾಗ ಈ ರೀತಿ ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ದ ಆನೆಯನ್ನು ಕಂಡು ಅದರ ಶಿರವನ್ನು ತಂದು ಜೋಡಿಸಿ ಮತ್ತೆ ಪುನರಪಿ ಎದ್ದು ಬಂದವನು ನಮ್ಮ ಗಣೇಶ. ಇಂಥ ವಿಘ್ನ ವಿನಾಯಕನಿಗೆ ಮೊದಲ ಪ್ರಾರ್ಥನೆಯನ್ನು ಅರ್ಪಿಸಿ ನಮ್ಮ ಗಾನಸುದ್ದಿಗೆ ಶುಭಾರಂಭ ನೀಡುವ ಸಮಯ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಅಳಕೆ ಇವರ ಕಂಠಸಿರಿಯಲ್ಲಿ. ಮಂಗಲದಾಯಕ ದೇವಾ ಮಂಗ
ಜೈ ಗಣೇಶ ಜೈ ಗಣೇಶ. ಆ ಮಂಗಳದಾಯಕನ ಸ್ತುತಿಯು ನಮ್ಮೆಲ್ಲರಿಗೂ ಶುಭವನ್ನೇ ಉಂಟು ಮಾಡಲಿ ಅನ್ನುವ ಆಶಯದ ಜೊತೆಗೆ ಮುಂದುವರಿತಾ ಮತ್ತೆ ಚತುರ್ಥಿ ಆಚರಣೆ ಕಡೆಗೆ ಬರೋಣ. ಆ ಪಶುಪತಿನಾಥನ ಮಗನಾಗಿ ಗಜಮುಖನಿಗೆ ಹಲವಾರು ಶಕ್ತಿ ಹಾಗೂ ಪ್ರಾಶಸ್ತ್ಯಗಳು ವರದ ರೂಪವಾಗಿ ಲಭಿಸಿದ್ದು. ಅದರಲ್ಲಿ ಒಂದು, ಯಾವ ಒಳ್ಳೆಯ ಕಾರ್ಯಕ್ರಮವಾದರೂ ಮೊದಲು ವಿನಾಯಕನಿಗೆ ಪೂಜೆ ಲಭಿಸಬೇಕು ಅನ್ನುವ ವರ. ತನ್ನ ತಾಯಿಯ ಆಜ್ಞೆಯನ್ನು ಪಾಲಿಸುವಲ್ಲಿ ಸಾಕ್ಷಾತ್ ಪರಶಿವನೇ ಅಡ್ಡ ಬಂದರೂ ಕಾರ್ಯವನ್ನು ಮುಂದುವರಿಸಿದ್ದಕ್ಕೋ ಇದು ಆಗಿರಬಹುದು. ಸಮಸ್ತ ಶಿವಗಣಗಳ ಅಧಿಪತಿಯಾಗಿಯೂ ಗಜಾನನ ನೇಮಕಗೊಳ್ತಾನೆ. ಹೀಗೆ ತನ್ನ ಕಾರ್ಯನಿಷ್ಠೆಯಿಂದ ಕೈಲಾಸದ ಮನಗೆದ್ದ ಪಶುಪತಿ ತನಯನ ಸ್ತುತಿಯೊಂದಿಗೆ ಬರುತ್ತಿದ್ದಾರೆ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಅಳಕೆ, ಶ್ರೀಧರ್ ವಿಟ್ಲ, ರೋಹಿತ್ ಉಚ್ಚಿಲ, ಲೋಕೇಶ್ ಸಂಪಿಗೆ ಹಾಗೂ ರಂಜಿತ್ ಬಲಿಪಗುಳಿ. ಈಗ ನಿಮ್ಮ ಮುಂದೆ ವಿದ್ಯಾ ಬುದ್ಧಿ ಪ್ರದಾತಾ
ಗಣಾಧಿಪತಿಗೆ ಹಲವಾರು ಗುಣಗಳಿವೆ, ಅದೇ ರೀತಿ ಹಲವಾರು ವಿಷಯಗಳು ಪ್ರಿಯವಾಗಿವೆ ಕೂಡ. ಸಿಹಿ ತಿಂಡಿಗಳು ಅಂದರೆ ನಮ್ಮ ಲಂಬೋದರನಿಗೆ ಎಲ್ಲಿಲ್ಲದ ಪ್ರೀತಿ. ಹಾಗಂತ ಕೇವಲ ಗಣಪನ ಹಸಿವು ಮಾತ್ರವಲ್ಲ, ಅವನ ಪ್ರೀತಿಯೂ ಅಷ್ಟೇ ವಿಶಾಲ. ತನ್ನ ಎದುರಾಳಿಯಾಗಿದ್ದ ಮೂಷಿಕಾಸುರನನ್ನು ಪೊರೆದು ಆತನನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡ ಕರುಣಾಮಯ ಆತ. ಚಂದ್ರಗೆ ಶಾಪವನ್ನಿತ್ತರೂ ಅದರ ಮೂಲಕ ಲೋಕಕ್ಕೆ ಸ್ಯಮಂತಕ ಮಣಿಯ ಕಥೆಯನ್ನು ಹಂಚಿದವನಾತ. ಕುಬೇರನ ಉಗ್ರಾಣವೇ ಖಾಲಿಯಾದರೂ ಹಸಿವಿನಲ್ಲಿದ್ದ ಗಣಪನಿಗೆ ತಾಯಿ ಕೊಟ್ಟ ಒಂದು ಬಟ್ಟಲು ಹಾಲಿನಲ್ಲಿ ತೃಪ್ತಿಯ ತೇಗು ಬಂದಿತ್ತು. ಇದೇ ರೀತಿ ಯಾರೇ ಕಷ್ಟ ಬಂತೆಂದು ಗಣಪನಿಗೆ ಕೈಮುಗಿಬೇಕಾದರೆ ಅವನಿಗಿರುವ ಇನ್ನೊಂದು ಹೆಸರು ಕ್ಷಿಪ್ರಪ್ರಸಾದ. ಕೇವಲ ಆತನಿಗೆ ಕಷ್ಟ ಬಂದೆಂತೂ ಕೈಮುಗಿತರೆ ಯಾರೇ ಆದರೂ ಅವರ ವಿಘ್ನ ನಿವಾರಿಸುವ ಮಗುವಿನಂಥ ಮನಸ್ಸು ಗಣೇಶನದ್ದು. ಯಾರನ್ನು ಯಾವುದಕ್ಕೂ ಕಾಯಿಸದೆ ಕೇಳಿದ್ದನ್ನು ಕಾಲಕ್ಕೆ ಸರಿಯಾಗಿ ಕೊಡೋದ್ರಿಂದ ಆತನಿಗೆ ಕ್ಷಿಪ್ರಪ್ರಸಾದ ಅನ್ನೋ ಹೆಸರು ಇದೆ. ಇಂತಹ ಬೆನಕನಿಗೆ ಶರಣು ಬರುತ್ತಾ ಮುಂದಿನ ಹಾಡನ್ನು ಕೇಳುವ ಸಮಯ. ರತ್ನಗರ್ಭ ಗಣಪತಿಯೋ ಸಮಾಶ್ರಯಾಮಿ ಸದತೋ ರತ್ನವಚನ ಏಕದಂತ
ಹಸ್ತ ಸುಪುತ್ರ ಮುಕ್ತಿದಾತನೆ ಸೂಕ್ಷ್ಮ ನೇತ್ರ ಏಕದಂತ ಶೂಷ ಕರ್ಣನೆ ಕಮರುಗ ಹಸ್ತ ಸುಪುತ್ರ ಮುಕ್ತಿದಾತನೆ ಕಶ್ಯಪಾದಿ ಮೌನಿ ಹೃದಯ ಕಮಲ ವಾಸನೆ ಕಶ್ಯಪಾದಿ ಮೌನಿ ಹೃದಯ ಕಮಲ ವಾಸನೆ ಆನಂದ ಗಣಪತಿಯೇ ನಿನಗೆ ವಂದನೆ ನನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ನಿನಗೆ ವಂದನೆ ಗಣಪನ ಹುಟ್ಟಿದ ಹಬ್ಬವನ್ನ ಭಾದ್ರಪದ ಶುಕ್ಲದ ಚೌತಿಯೆಂದು ಆಚರಿಸಬೇಕಾದ್ರೆ ಹಲವಾರು ಬಗೆಗಳನ್ನ ನಾವು ದೇವರಿಗೆ ಅರ್ಪಿಸುತ್ತಾ ಆ ನಂತರ ಆ ಪ್ರಸಾದವನ್ನ ಭಕ್ತರೆಲ್ಲರೂ ಹಂಚಿ ತಿನ್ನುತ್ತಾ ಗಣಪನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಅದನ್ನು ಆರಾಧಿಸುವ ಚಂದವನ್ನು ಹೊಗಳುವುದಕ್ಕೆ ಆ ಸಾವಿರ ನಾಲಗೆಯುಳ್ಳ ಆದಿಶೇಷನಿಗೂ ಒಮ್ಮೆ ಕಷ್ಟವಾಗಬಹುದು. ಅಂಥ ಗಣಪನ ಚೌತಿಯ ಪೂಜೆಗೆ ಭಕ್ತರು ಎಲ್ಲರನ್ನ ಕರೆಯುವ ಚೌತಿದ ಪೂಜೆಗೂ ಬರುವರ ಅನ್ನುವ ತುಳು ಹಾಡು ಇದೀಗ ನಿಮ್ಮ ಮುಂದೆ. ತುಂಡಾದ ತನ್ನ ದಂತದಿಂದ ಮಹಾಭಾರತ ಕಾವ್ಯವನ್ನೇ ಬರೆದ ಮಹಾಲೇಖಕ ಗಣಪ. ಡೊಳ್ಳು ಹೊಟ್ಟೆ ಹೊಂದಿದ್ರೂ ವಿದ್ಯೆ ತಲೆಗೆ ಹತ್ತಬೇಕಾದ್ರೆ ಬುದ್ಧಿಪ್ರದಾಯಕ ಗಣಪನ ಆಶೀರ್ವಾದ ಅನ್ನೋದು ಅತ್ಯಗತ್ಯ.
ತನ್ನ ಉದ್ದ ಸೊಂಡಿಲ ಮುಖದಲ್ಲಿರುವ ಸಣ್ಣ ಸಣ್ಣ ಕಣ್ಣುಗಳಲ್ಲಿ ಇಡೀ ಜಗವ ಕಾಣುತ್ತಾ ಬೇಕು ಬೇಕಾದ ವರಗಳನ್ನು ನೀಡುತ್ತಾ ಇಷ್ಟಾರ್ಥಗಳನ್ನು ಈಡೇರಿಸುವ ಸಿದ್ಧಿವಿನಾಯಕನ ಭಜಿಸುವ ಮತ್ತೊಂದು ತುಳುಹಾಡು ವಂದನೆ ವಂದನೆ ಸೊಂಡಿಲ್ದ ತರೆಕ್ಕು ಮೂಲಕ ಗಜಮುಖನ ಹಾಡಿಪಾಡುವ ಸಮಯ. ಗಣಪತಿ ದೇವೇ
ವಿಶ್ವಗುರುಲ ಅಷ್ಟರಷ್ಟ ಕಳಪಿ ಇಷ್ಟ ದೇವೇರಿ ಸಿ ಬುದ್ಧಿ ಕೊರ್ಪಿ ವಿಶ್ವಗುರುಲಾಯಿರೆ ಜ್ಯೋತಿದ ದಿನೊಟ್ಟು ಚಂದ್ರ ಜ್ಯೋತಿದ ದಿನೊಟ್ಟು ಸುಂದರ ಮೂರ್ತಿ ಗುರುತಿನ ಸುಂದರ ಮೂರ್ತಿ ವಂದನೆ ವಂದನೆ ಸುಂದಿಲ್ದಾತರಿಗೆ ಪ್ರೀತಿರ ಗಣಪತಿ ದೇವಿಗೆ ಪ್ರೀತಿರ ಗಣಪತಿ ದೇವಿಗೆ ಪ್ರೀತಿರ ಗಣಪತಿ ದೇವಿಗೆ ಪ್ರೀತಿರ ಗಣಪತಿ ಕೊರಳಲ್ಲಿ ಹಾವನ್ನೇ ಅಲಂಕಾರವನ್ನಾಗಿ ಧರಿಸಿದ ಶಿವನ ಸುತ, ಕರದಲ್ಲಿ ಪರಶು ಪಾಶಾಂಕುಶ ಹಿಡಿದು ಭಕ್ತರನ್ನ ಹರುಷದಿಂದ ಪೊರೆಯುವ ಗಣಪನ ಚರಣಕ್ಕೆ ಶಿರವಾಗಿ ನಮಿಸ್ತಾ ಆತನನ್ನ ಭಕ್ತಿಯಿಂದ ಮೆರೆಸುವ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನ ಹಾಡುವ ಸಮಯ. ಕಲ್ಮಶದಿಂದ ಹುಟ್ಟಿದರೂ ಆತ ಕನಿಷ್ಠನಾಗಲಿಲ್ಲ. ತಾಯಿಯ ಮಾತನ್ನು ಕೇಳಿ ಮಾಡುತ್ತಿದ್ದ ಕರ್ತವ್ಯಕ್ಕೆ ತಂದೆ ಆಕ್ಷೇಪ ಎತ್ತಿದ್ರೂ ತಾನು ಬಗ್ಗಲಿಲ್ಲ. ಅನಾವಶ್ಯಕ ಕೋಪಕ್ಕೆ ತುತ್ತಾಗಿ ಕ್ಷಣಿಕವಾಗಿ ಪ್ರಾಣ ತೆತ್ತರೂ ಮೊದಲಿಗಿಂತಲೂ ಉತ್ತಮನಾಗಿ ಪ್ರಕಟನಾದ. ಯಾವ ತಂದೆಯನ್ನು ತಡೆದನೋ ಅದೇ ತಂದೆಯ ಸರ್ವಗಣಾಧ್ಯಕ್ಷನಾಗಿ ಆಯ್ಕೆಯಾದ. ತುಂಡಾದ ದಂತವನ್ನು ಮಹಾಕಾವ್ಯ ಬರೆಯುವುದಕ್ಕೆ ಉಪಯೋಗಿಸಿದ. ಮೂರ್ಜಗವ ಸುತ್ತಿ ಬರುವ ಪಂತಾಹ್ವಾನ ಬಂದಾಗ ತಂದೆ ತಾಯಿಯೇ ತನ್ನ ಸರ್ವಸ್ವ ಅನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟ. ಶಿವನ ಆತ್ಮಲಿಂಗವನ್ನು ರಾವಣ ಲಂಕೆಗೆ ಹೋಗುವುದನ್ನು ತಪ್ಪಿಸಲು ತಾನೇ ನೆತ್ತಿಗೆ ಒಂದು ಏಟನ್ನು ತಿಂದ. ಸಮಾಜವು ವಿಕಾರ ಎಂದು ಜರೆಯುವ ಹಲವಾರು ವಿಷಯಗಳನ್ನು ತಾನು ಹೊಂದಿದ್ದರೂ ಅದನ್ನೇ ತನ್ನ ವೈಶಿಷ್ಟ್ಯವನ್ನಾಗಿ ಜಗದಲ್ಲಿ ಮೆರೆದ ಅಪ್ರತಿಮ ದೇವನೀತ. ಜಗತ್ತಿನಲ್ಲಿ ಯಾವುದನ್ನು ಸುಂದರ ಅನ್ನುವ ಹಾಗೆ ಪರಿಗಣಿಸಲಿಲ್ವೋ ಅದೆಲ್ಲವೂ ಸುಂದರವಾಗಿರುವುದಕ್ಕೆ ಸಾಧ್ಯ ಎಂದು ತೋರಿಸಿಕೊಟ್ಟ ಶ್ರೀ ಗಣೇಶನ ಜೀವನ, ನಿರ್ಧಾರ, ಪಾಠಗಳು ನಮ್ಮ ಬದುಕಿಗೆ ದೀವಟಿಕೆಯಾಗಿ ನಮ್ಮ ಪುಟ್ಟ ಹೆಜ್ಜೆಗಳನ್ನು ನೆರಳಿನಲ್ಲೇ ಇದ್ದು ಸರಿಪಡಿಸುತ್ತಾ ರಕ್ಷೆಯಾಗಿರಲಿ ಅನ್ನುವ ಆಶಯದ ಜೊತೆಗೆ ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೂ ಶ್ರೀ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇಂಥ ಇನ್ನಷ್ಟು ಕಾರ್ಯಕ್ರಮಗಳ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿ.